Hi friends, welcome back to Adigeadventure. Ivatina recipe Sihi kumbalakayi idli. Idana Sihi kumbalakayi kadubu anta kuda karitare. Sihi kumbalakayi tinnadrinda tumbane health benefits ide. Nama kannina aarogyakke tumbane olledu matte weight loss ku kuda tumbane olledu. ಮತ್ತು ಇಮ್ಯುನಿಟಿ ಬೂಸ್ಟರ್ ಕೂಡ ಹೌದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನು ಮೊದಲನೇದಾಗಿ 1 pav ಇಡ್ಲಿ ರವೆನ ತೊಗೊಂಡಿದ್ದೀನಿ. ಅದನ್ನು 1-2-3 ಸತಿ ಚೆನ್ನಾಗಿ ತೊಳೆದು 1 hour ನೆನೆಸ್ಕೋಬೇಕಾಗುತ್ತೆ. ಟೈಮ್ ಇದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ನೆನೆಸ್ಕೋಬೋದು. ಈ ರೀತಿ ಸಿಹಿ ಕುಂಬಳಕಾಯಿನ ನಾನು ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ಇಡ್ಲಿ ರವೆ 1 hour ನೆಂದಿದೆ ನೋಡಿ, ಈ ರೀತಿ ನೆಂದಿದೆ. ಇವಾಗ 1 bowl ಈ ಇಡ್ಲಿ ರವೆನ ಚೆನ್ನಾಗಿ ಹಿಂಡಿ ಬೌಲ್ಗೆ ಹಾಕೋಬೇಕಾಗತ್ತೆ. ನೀವು ಈ ಸಿಹಿ ಕುಂಬಳಕಾಯಿ ಇಡ್ಲಿನ ಮೀಡಿಯಂ ರವೆಯಲ್ಲೂ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಅಕ್ಕಿ ತರಿಯಲ್ಲಿ ಕೂಡ ಇದನ್ನು ಮಾಡ್ಕೋಬೋದು. ನೋಡಿ, ಈ ರೀತಿ ನೀರಿನಂಶನೆಲ್ಲ ಹಿಂಡಿ ಬೌಲ್ಗೆ ಹಾಕೋಬೇಕಾಗತ್ತೆ. ಇವಾಗ ಹಾಕ್ಕೊಂಡಿದ್ದಾಯಿತು. ನಾನು ಎಷ್ಟು ಇಡ್ಲಿ ರವೆನ ತೊಗೊಂಡಿದ್ದೀನಿ ಅಷ್ಟೇ ಸಮ ಪ್ರಮಾಣದಲ್ಲಿ ಕುಂಬಳಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಸಣ್ಣ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. 1/4 cup ಕಾಯಿ ತುರಿನ ಹಾಕೋತಾ ಇದ್ದೀನಿ. ಮತ್ತು 1 teaspoon ಅಷ್ಟು ಜೀರಿಗೆ, 1 tablespoon ಅಷ್ಟು ಅರ್ಧಂಬರ್ಧ ಕುಟ್ಟಿಟ್ಕೊಂಡಿರೋ ಮೆಣಸು. ಇವಾಗ ಈ ಇಡ್ಲಿಗೆ ಒಗ್ಗರಣೆ ಹಾಕೋತೀನಿ, ಅದಕ್ಕೆ 2 tablespoon ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ, ಕರ್ಬೇ ಸೊಪ್ಪು ಹಾಕೋತಾ ಇದ್ದೀನಿ, ಮತ್ತು 2 tablespoon ಅಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರೋ 1/5 ಹಸಿಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಈ ಬೌಲ್ಗೆ ಸೇರಿಸ್ಕೋಬೇಕಾಗತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಇಡ್ಲಿ ಮಾಡೋದಕ್ಕೆ ಸಬ್ಬಸಿಗೆ ಸೊಪ್ಪು ಬೇಕಂದರೂ ಕೂಡ ಹಾಕ್ಕೋಬೋದು. ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕಲಸಿ ಸ್ವಲ್ಪ ಹೊತ್ತು ಬಿಡ್ತೀನಿ. ನಾವು ಉಪ್ಪು ಹಾಕೋದ್ರಿಂದ ಸ್ವಲ್ಪ ನೀರಿನಂಶ ಬಿಡುತ್ತೆ, ಹಿಟ್ಟು ಕೂಡ ಸ್ವಲ್ಪ ಸಾಫ್ಟ್ ಆಗುತ್ತೆ. ನಿಮಗೇನಾದ್ರು ಇದು ಡ್ರೈ ಇದೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ನಾನು ಇನ್ನೊಂದು 1 tablespoon ಅಷ್ಟು ನೀರನ್ನ ಈ ರೀತಿ ಚಿಮ್ಮಿಸ್ಕೊಂಡು ಮತ್ತೆ ಹಿಟ್ಟನ್ನ ಕಲಸ್ಕೋತೀನಿ. ಇವಾಗ ಈ ರೀತಿ ಇಡ್ಲಿ ಪ್ಲೇಟ್ನ ತೊಗೊಂಡು ತುಪ್ಪ ಸವರ್ಕೋತಾ ಇದ್ದೀನಿ. ಈ ರೀತಿ ತುಪ್ಪ ಸವರಿದ್ದಾದಮೇಲೆ ಇಡ್ಲಿ ಶೇಪಲ್ಲಿ ಇದನ್ನು ಕೈಯಲ್ಲಿ ಈ ರೀತಿ ಮಾಡಿಕೊಂಡು ಒಂದೊಂದೇ ಇಡ್ಲಿನ ಇಡ್ಲಿ ಪ್ಲೇಟಲ್ಲಿ ಇಡಬೇಕಾಗತ್ತೆ. ಈ ಕುಂಬಳಕಾಯಿ ಇಡ್ಲಿಗೆ ನೀವು ಬೇಕಂದರೆ ಸ್ವಲ್ಪ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕೋಬೋದು. 2 ಇಡ್ಲಿ ಪ್ಲೇಟ್ ತುಂಬ ನಾನು ಇಡ್ಲಿನ ಜೋಡಿಸಿಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಈ ಶೇಪಲ್ಲೂ ಕೂಡ ಇದನ್ನು ಮಾಡ್ಕೋಬೋದು. ಇವಾಗ ಪಾತ್ರೆಯಲ್ಲಿ ನೀರು ಹಾಕಿ ಕಾಯಕ್ಕಿಟ್ಟಿದ್ದೆ. ನೀರು ಬಿಸಿ ಆದಮೇಲೆ ಇಡ್ಲಿ ಪ್ಲೇಟ್ನ ಇಡಬೇಕಾಗತ್ತೆ. ಇದನ್ನು 1-20 ನಿಮಿಷ ನೀವು ಬೇಯಿಸ್ಕೋಬೇಕು. 20 ನಿಮಿಷ ಆದಮೇಲೆ ಬೆಂದಿದೆಯೋಲ್ವೋ ಅಂತ ಚೆಕ್ ಮಾಡೋದಕ್ಕೆ ನಾನು 1 toothpick ಇಡ್ತಾ ಇದ್ದೀನಿ. ನೋಡಿ, ಈ ರೀತಿ ಇಟ್ಟ ಮೇಲೆ ಸಲೀಸಾಗಿ ಆಚೆ ಬರ್ತಾ ಇದೆ, ಇಡ್ಲಿ ಬೆಂದಿದೆ. ಈ ಸಿಹಿ ಕುಂಬಳಕಾಯಿ ಇಡ್ಲಿ ತಿನ್ನೋದಕ್ಕೆ ನಾನು ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ. ನೀವು ಬೇಕಂದರೆ ಇದಕ್ಕೆ ಸಾಗು ಕೂಡ ಮಾಡ್ಕೋಬೋದು. ಈ ಸಿಹಿ ಕುಂಬಳಕಾಯಿ ಇಡ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ಹೇಳಬೇಕಂದ್ರೆ ರವೆ ಇಡ್ಲಿಗಿಂತ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಈ ಕುಂಬಳಕಾಯಿ ಇಡ್ಲಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ದಯವಿಟ್ಟು ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡೋದು ಮರೆತೋಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್ ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ.